ಓಕೆ, ವೆರಿ ಅನ್ಫಾರ್ಚುನೇಟ್. ಜಲಪ್ರಳಯದಲ್ಲಿ ಮೃತಪಟ್ಟ ಕನ್ನಡಿಗರ ಸಂಖ್ಯೆ 7 ಏರಿಕೆಯಾಗಿದೆ. ಅಂದರೆ 9 ಜನ ಮಿಸ್ ಆಗಿದ್ರಲ್ಲ ಲೇಬರ್ ಕ್ವಾರ್ಟರ್ಸ್ನಿಂದ, ಅದರಲ್ಲಿ 3 ಶವ ಪತ್ತೆಯಾಗಿದೆ ಅಂತಕ್ಕಂಥ ಅಪ್ಡೇಟ್ಸ್ ಇವಾಗ ಸಿಗ್ತಾ ಇದೆ. ಅಲ್ಲಿಗೆ ಒಟ್ಟು ಚಾಮರಾಜನಗರ ಮೂಲದ 4 ಜನ ಮತ್ತು ಇಲ್ಲಿ 3 ಜನ ಇವಾಗ ಸಿಕ್ಕಿರ್ತಕ್ಕಂಥದ್ದು, ಎಲ್ಲ ಇವರೆಲ್ಲ ಮಂಡ್ಯ ಮಳವಳ್ಳಿ ಮೂಲದವರು. ಅದರಲ್ಲಿ ಈಗ ಒಟ್ಟು 7 ಏರಿಕೆಯಾಗಿದೆ. ನಾನಾಗಲೇ ಹೇಳ್ತಾ ಇದ್ದೆ 9 ಜನ ಮಿಸ್ಸಿಂಗ್, 4 ಜನ ಸಾವು ಅಂತ. ಆ 4 ಜನ ಸಾವಿನ ಜೊತೆಗೆ ಇನ್ನು 3 ಶವ ಸಿಕ್ಕಿದೆ. ಅಲ್ಲಿಗೆ ಸಾವನ್ನಪ್ಪಿದವರ ಸಂಖ್ಯೆ 7 ಏರಿಕೆಯಾಗಿದೆ. ಇನ್ನು 6 ಜನ ನಾಪತ್ತೆ. ಇನ್ನು 6 ಜನರ ಬಗ್ಗೆ ಮಾಹಿತಿ ಸಿಗಬೇಕು. ಇದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸು. ಕನ್ನಡಿಗರ ಮೃತಪಟ್ಟ ಕನ್ನಡಿಗರ ಸಂಖ್ಯೆ 7 ಏರಿಕೆಯಾಗಿದೆ. ಬಟ್ ಆಗಲೇ ತಹಶೀಲ್ದಾರ್ ಹೇಳ್ತಿದ್ರು, ಆ ನಾ ಮಿಸ್ಸಿಂಗ್ ಆಗಿರೋರು ಸರ್, ಇಡೀ ಲೇಬರ್ ಕ್ವಾರ್ಟರ್ಸೇ ಕೊಚ್ಕೊಂಡು ಹೊಟ್ಟೋಗಿದೆ, ಅಲ್ಲೇ ಇದ್ರು ಈ 9 ಜನ. ಬಟ್ ಅವ್ರು ಯಾರು ಏನು ಗೊತ್ತಿಲ್ಲ ಅಂತ. ಇನ್ನು ವಯನಾಡಿನ ಚೌರಲ್ಮಲಾ ಪ್ರವಾಹ ಪೀಡಿತ ಭಾಗಕ್ಕೆ ಪಬ್ಲಿಕ್ ಟಿವಿ ಕೂಡ ಹೊರಟಿದೆ. NDRF ಟೀಮ್ ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಮೂಲಕ ತಲುಪಿದೆ ಪಬ್ಲಿಕ್ ಟಿವಿ. ಒಂದೊಂದು ದೃಶ್ಯಗಳು ಕೂಡ ಘನಘೋರವಾಗಿದೆ. ಬೆಟ್ಟದಿಂದ ಜಾರಿವೆ ಬೃಹತ್ ಗಾತ್ರದ ಬಂಡೆಗಳು. ನಾನಾಗಲೇ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೆ, ತಾತ್ಕಾಲಿಕವಾಗಿ ಒಂದು ರೋಡ್ ಮಾಡ್ತಾ ಇದ್ದಾರೆ ಅಂತ. ಆ ತಾತ್ಕಾಲಿಕ ರೋಡ್ ಮುಖಾಂತರ ಆ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ಪಬ್ಲಿಕ್ ಟಿವಿ. ಚೌರಲ್ಮಲೈನಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದಂತಹ ಭೀಕರವಾದಂತಹ ಜಲಪ್ರಳಯದ, ಅಕ್ಷರಶಃ ಜಲಪ್ರಳಯ ನಡೆದಂಥ ಸ್ಥಾನದಲ್ಲಿದ್ದೀನಿ. ಇಲ್ಲಿಗೆ ನಾವು ಈ ಕ್ಷಣಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಆ ದೂರದ ಭಾಗದಲ್ಲಿ ಚೋರಲ್ ನದಿಯ ಅಡ್ಡರಾಗಿ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು NDRF ತಂಡದವರು ನಿರ್ಮಾಣ ಮಾಡಿದರು. ಅವರನ್ನು ಕೇಳಿಕೊಂಡು ನಾವು ಇಲ್ಲಿ ತನಕ ಬಂದಿದ್ದೇವೆ. ಹೀಗಾಗಿಯೇ ಈಗ ನಮಗೆ ಸ್ಪಷ್ಟವಾಗಿ ಜಲಪ್ರಳಯ ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದರ ಚಿತ್ರಣವನ್ನು ನಿಮಗೆ ಕಟ್ಕೊಡೋಕ್ಕೆ ಸಾಧ್ಯವಾಗ್ತಿರೋವಂಥದ್ದು. ಆ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಿ, ಆ ಈ ಎಲ್ಲ ಭಾಗ ಏನಿದೆ, ಈ ಭಾಗದಲ್ಲಿ ಚೋರಲ್ಮಲೆ ಗ್ರಾಮ ಇತ್ತು. ಆ ಪಕ್ಕದಲ್ಲೇ ಅಂದರೆ ಆ ಗ್ರಾಮದ ಪಕ್ಕಕ್ಕೆ ಹೊಂದಿಕೊಂಡಂತೆಯೇ ಇರುವಂತಹ ಮುಂಡಕೈ ಎನ್ನುವಂತಹ ಬೆಟ್ಟ, ಅದು ಮುಂಡಕೈ ಎನ್ನುವಂತಹ ಬೆಟ್ಟದಲ್ಲಿ ಉಂಟಾದಂತಹ ಮೇಘ ಸ್ಫೋಟದಿಂದ ಪರಿಣಾಮವಾಗಿ ಇಂಥದ್ದೊಂದು ದೊಡ್ಡ ಮಟ್ಟದ ಜಲಪ್ರಳಯ ಉಂಟಾಗಿದೆ. ಈ ಚೋರಲ್ಮಲೆ ಎನ್ನುವಂಥದ್ದೊಂದು ಚಿಕ್ಕ ನದಿಗೆ ಪ್ರವಾಹದ ಸ್ವರೂಪ ಬರೋದಕ್ಕೆ ಆ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂತಹ ಜಲಸ್ಫೋಟವೇ ಪ್ರಮುಖವಾದಂತಹ ಕಾರಣ. ನಿಮಗೆ ಭಾಳ ಅಚ್ಚರಿ ಎನ್ನಿಸ್ಬೋದು, ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ಬಂಡೆಕಲ್ಲುಗಳು, ಈ ಬೃಹತ್ ಬಂಡೆಕಲ್ಲುಗಳು ಆ ಮುಂಡಕೈ ಎನ್ನುವಂತಹ ಬೆಟ್ಟದಿಂದ ನೀರಿನ ಮೂಲಕವಾಗಿ ಹರಿದು ಬಂದಿರುವಂಥದ್ದು. ಅಲ್ಲಿಗೆ ನೀವು ಕಲ್ಪನೆ ಮಾಡ್ಕೊಳ್ಳಿ ನೀರಿನ ರಭಸ ಎಷ್ಟರ ಮಟ್ಟಿಗಿತ್ತು ಅಂತ. ಇಲ್ಲಿ ಆ ಗ್ರಾಮ ಇತ್ತು, ಗ್ರಾಮದ ನಡಮಧ್ಯೆಯೇ ಇಂಥದ್ದೊಂದು ಬೃಹತ್ತಾದಂಥ ಕಲ್ಲುಗಳು ಬಂದು ನಿಂತಿರುವಂಥದ್ದು. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ, ಚಿತ್ರದುರ್ಗದ ಬೆಟ್ಟ ಅಥವಾ ಬೇರೆ ಬೇರೆ ಬೆಟ್ಟಗಳಲ್ಲಿ ಇಂಥ ಬೃಹತ್ ಕಲ್ಲುಗಳನ್ನು ತಾವು ಗಮನಿಸ್ಬೋದು. ಇಂತಹ ಬೃಹತ್ ಕಲ್ಲುಗಳು ನೀರಿನಲ್ಲಿ ಚೆಂಡುವಿನ ರೀತಿ ಹರಿದು ಬಂದು ಚೋರಮಲೆ ಗ್ರಾಮದ ಮೇಲೆ ಬಿದ್ದಿದೆ. ಈಗ ಎಕ್ಸಾಕ್ಟಾಗಿ ಒಂದು ಕಲ್ಪನೆ ಬರ್ತಾ ಇದೆ, ಅವತ್ತಿನ ರಾತ್ರಿಯ ಭೀಕರತೆ ಎಷ್ಟಿರ್ಬೋದು ಅಂತ. ಇಂಥ ಬೃಹತ್ ಕಲ್ಲುಗಳೇ ಚೆಂಡುವಿನ ರೀತಿ ಹರಿದು ಬರ್ತವೆ ಅನ್ನೋದಾದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಬಲು ಭೀಕರವಾದಂತಹ ಪ್ರವಾಹ ಅದು. ಅದರ ಪರಿಣಾಮ ಏನಾಗಿದೆ, 150 ಜನ, ಹೆಚ್ಚು ಕಡಿಮೆ 150 ಜನ ಮೃತಪಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಜಲಪ್ರಳಯದ ಭೀಕರತೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೀಗೂ ನಡೆಯುತ್ತಾ ಅಂತ ನಾವೇ ನಮಗೆ ಆಶ್ಚರ್ಯ ಪಟ್ಕೋಬೇಕು. ಹಾಗಿದೆ.